ಈ ತರ ಸ್ವಲ್ಪ ಕತ್ತರಿಸ್ಕೊಳ್ಳಿ. ಹುಳಿ ಜಾಸ್ತಿ ಇದ್ರೆ ನೀವು ಬೇಕಾದ್ರೆ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡ್ಕೊಂಡು ತಿನ್ನಬಹುದು ಇದಕ್ಕೆ, ಅವಾಗ ತುಂಬಾ ಚೆನ್ನಾಗಿರ್ತದೆ. हेलो नमस्ते एल्लरिगू हेगिद्रे एल्ला नम्म इवत्तिन वीडियोदल्ली ओंदु सूपर आगिरुवंत टिप्स अन्नु नावु हेळ्कोळ्ता इद्दीवि इदेनु अंतंद्रे यूजुवल आगि ई परंगी हण्णु अथवा पैनापल हण्णु इरुत्तल्वा इदन्न ತಿನ್ನಲಿಕ್ಕೆ ತುಂಬಾನೇ ಎಲ್ಲರಿಗೂ ತುಂಬಾನೇ ಇಷ್ಟ ಮತ್ತೆ ಆರೋಗ್ಯಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು ಬಟ್ ಈ ಪರಂಗಿ ಹಣ್ಣಿನ ಅಥವಾ ಈ ಪೈನಾಪಲ್ ಹಣ್ಣಿನ ಸಿಪ್ಪೆನ ತೆಗೆದು ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ಹೇಗೆ ತಿನ್ನೋದು ಅನ್ನೋದು ತುಂಬಾ ಜನರಿಗೆ ಗೊತ್ತಿರಲ್ಲ ಯಾಕಂತಂದ್ರೆ ಅದರಲ್ಲಿ ಮುಳ್ಳುಗಳು ಇರುತ್ತೆ ಕೆಲವೊಂದು ಸಾರಿ ಆ ಮುಳ್ಳುಗಳು ನಾವು ಹಣ್ಣು ತಿನ್ನುವಾಗ ಉಳ್ಕೊಂಡ್ರೆ ನಮಗೆ ಗಂಟಲು ಕೆರೆತ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋ ನೋಡಿ ಪರ್ಫೆಕ್ಟ್ ಆಗಿ ಪೈನಾಪಲ್ ಹಣ್ಣನ್ನ ಯಾವ ತರ ಓಪನ್ ಮಾಡ್ಕೊಬಹುದು ಯಾವ ತರ ನೀಟ್ ಆಗಿ ತಿನ್ನಬಹುದು ಅನ್ನೋದನ್ನ ತಿಳ್ಕೊಬಹುದು ಹಾಗೇನೇ ಈ ವಿಡಿಯೋಗಳನ್ನ ನೀವು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡ್ಲಿಕ್ಕೆ ಕೂಡ ಮರೆಯಬೇಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರೆಯಬೇಡಿ ಯಾಕಂತಂದ್ರೆ ನಾವು ಹಾಕುವಂತ ಎಲ್ಲಾ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೊಬಹುದು ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲೈಫ್ ಟಲ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಅತ್ಯುತ್ತಮವಾದ ಟಿಪ್ಸ್ ಅನ್ನು ಹೇಳ್ತಾ ಇದ್ದೇನೆ ಅದೇನ ಅಂತ ಹೇಳಿದ್ರೆ ಅನಾನಸ್ ಅಥವಾ ಪರಂಗಿ ಹಣ್ಣು ಇದನ್ನ ಕತ್ತರಿಸೋದ ಹೇಗೆ ಅಂತ ಹೇಳ್ಕೊಂಡು ನೋಡಿದಿರ ನೀವು ಎಲ್ಲರೂ ನಾವು ಕತ್ತರಿಸೋಗಿ ಇದರಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ಈ ಸಿಪ್ಪೆನ ತೆಗಿತೀವಲ್ಲ ತೆಗೆದ ಮೇಲೆ ಈ ಮುಳ್ಳುಗಳಿದೆ ನೋಡಿ ಇದು ಹಾಗೆ ಉಳ್ಕೊಳ್ತದೆ ಒಳಗಡೆ ಅದು ನಾವು ತಿಂದಾಗ ನಮಗೆ ಬಾಯಿ ತುರ್ಕೆ ಸ್ಟಾರ್ಟ್ ಆಗ್ತದೆ ತುರ್ಸ್ಲಿಕ್ಕೆ ಶುರು ಆಗುತ್ತೆ ಅದನ್ನ ಯಾವ ರೀತಿಯಲ್ಲಿ ಕ್ಲೀನ್ ಆಗಿ ತೆಗಿಬೇಕು ಅಂತ ಹೇಳಿ ಹೇಳ್ತೇನೆ ಸಿಪ್ಪೆನ ತೆಗೆದಾದ ಮೇಲೆ ಈ ಮುಳ್ಳನ್ನ ಒಳಗಡೆಯಿಂದ ಹಣ್ಣಿಗೆ ಅಂಟಿಕೊಂಡಿರ್ತಲ್ಲ ಅದನ್ನ ಹಾಗೆ ತೆಗೆಯೋದು ಅಂತ ಹೇಳಿ ಹೇಳ್ಕೊಡ್ತೇನೆ ಫಸ್ಟ್ ನಾವು ಇದನ್ನ ಕಟ್ ಮಾಡಿ ತಕೊಂಡ್ಬಿಡೋಣ ಈ ತರ ಕೈಯಲ್ಲೇ ತೆಗಿಬಹುದು ಇನ್ನೊಂದು ಏನಂತ ಹೇಳಿದ್ರೆ ನೀವು ಇದನ್ನ ನೆಡಬಹುದು ಪುನಃ ಬೇಕಾದ್ರೆ ಪುನಃ ನೆಟ್ರೆ ಇದರಲ್ಲಿ ಪುನಃ ನಿಮಗೆ ಪರಂಗಿ ಹಣ್ಣು ಆಗ್ತದೆ ಅನಾನಸ್ ಆಗ್ತದೆ ಅದು ಬೇಕಾದ್ರೆ ನೀವು ಟ್ರೈ ಮಾಡಿ ನಿಮ್ಮತ್ರ ಪಾಟ್ ಇದ್ರೆ ಪಾಟ್ ನಲ್ಲಿ ಹಾಕಿ ಇಟ್ಬಿಡಬಹುದು ಇಲ್ಲ ನೆಲದಲ್ಲಿ ಊರ್ ಕಡೆ ಆದ್ರೆ ಬೆಂಗಳೂರಿನಲ್ಲಿ ಆದ್ರೆ ಕಷ್ಟ ಊರ್ನಲ್ಲಿ ಆದ್ರೆ ಜಾಗ ಇದ್ರೆ ಅಲ್ಲಿ ನೆಟ್ಬಿಡಬಹುದು ಮೊದಲಿಗೆ ಇದರ ಬುಡನ್ನ ಕತ್ತರಿಸ್ಕೊಳ್ಳೋಣ ನೋಡಿ ಈಗ ಬುಡನ ಕತ್ತರಿಸ್ಕೊಂಡಿದ್ದೇನೆ ಅಂದ್ರೆ ಇಲ್ಲಿವರೆಗೆ ತೆಗಿಬೇಕು ಇದರದ್ದು ದಂಟ ಇದೆ ನೋಡಿ ಇದು ಇಲ್ಲಿ ಒಳಗಡೆವರೆಗೂ ಇರ್ತದೆ ಸೋ ಫುಲ್ ನಾವು ಕಟ್ ಮಾಡಿ ತೆಗೆದು ಬಿಡಬೇಕು ಈಗ ಇದರ ಇನ್ನೊಂದು ತುದಿ ಇದೆಯಲ್ಲ ಅದನ್ನ ಕತ್ತರಿಸಿ ತೆಗೆದು ಬಿಡೋಣ ನೋಡಿ ಈಗ ಎರಡು ಕಡೆ ಕತ್ತರಿಸ್ಕೊಂಡಿದ್ದೇವೆ ಫಸ್ಟ್ ನಾವು ಈ ಸಿಪ್ಪೆನ ತೆಗೆದು ಬಿಡೋಣ ಈ ಪರಂಗಿಯಿಂದ ಸಿಪ್ಪೆನ ಈ ತರದಲ್ಲಿ ಕತ್ತರಿಸಿ ತೆಗೆದು ಬಿಡಬೇಕು ಈ ಮುಳ್ಳು ಇದೆಯಲ್ಲ ಮುಳ್ಳನ್ನ ಮುಳ್ಳಿನ ಸೈಡ್ ಅನ್ನು ಕಂಪ್ಲೀಟ್ ಆಗಿ ತೆಗೆದು ಬಿಡಬೇಕು ನಾವು ಬಟ್ ಅದು ಸ್ವಲ್ಪ ಡೀಪ್ ಇರ್ತದೆ ಅದನ್ನ ನಾವು ಈ ತರ ಕತ್ತರಿಸುವಾಗ ತೆಗೆಯಲಿಕ್ಕೆ ಆಗಲ್ಲ ಯಾಕಂದ್ರೆ ನಾವು ಟ್ರೈ ಮಾಡಬಹುದು ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹಣ್ಣು ಕೂಡ ಅದರ ಜೊತೆಗೆ ಹಾಳಾಗುತ್ತದೆ ಹೋಗ್ತದೆ ನೋಡಿ ಸಿಪ್ಪೆನ ಕಂಪ್ಲೀಟ್ ಆಗಿ ತೆಗೆದಿದ್ದೇನೆ ಇಲ್ಲಿ ಸಿಪ್ಪೆ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ತೆಗೆದು ಆದ ಮೇಲೆ ಈಗ ನೋಡಿ ಈ ಮುಳ್ಳು ಇದೆಯಲ್ಲ ಇದು ಉಳ್ಕೊಂಡಿದೆ ಇನ್ನು ಯಾಕೆ ಇಷ್ಟು ಡೀಪ್ ನಮಗೆ ಕಟ್ ಮಾಡ್ಲಿಕ್ಕೆ ಆಗಲ್ಲ ಎಷ್ಟು ಡೀಪ್ ಕಟ್ ಮಾಡಿದ್ರೆ ನಿಮಗೆ ಹಣ್ಣು ಹೆಚ್ಚು ಕಡಿಮೆ ಇದರಲ್ಲಿ 50% ಉಳಿತದೆ ಸೋ ಈ ಮುಳ್ಳು ಇದೆಯಲ್ಲ ಈ ಮುಳ್ಳನ್ನು ಹೇಗೆ ತೆಗೆಯೋದು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ನೋಡಿ ಈ ಮುಳ್ಳು ಇದೆಯಲ್ಲ ಇದನ್ನು ಈಗ ತೆಗೆಯೋದು ಹೇಗೆ ಅಂತ ತೋರಿಸ್ತೇನೆ ಜಸ್ಟ್ ನೋಡಿ ಈ ತರ ಸ್ವಲ್ಪ ಕತ್ತರಿಸ್ಕೊಳ್ಳಿ ಆ ಕಡೆ ಈ ಕಡೆ ಎರಡು ಕಡೆ ನೋಡಿ ಬಂತು ನೋಡಿ ಇಲ್ಲಿಗ ಈ ಮುಳ್ಳು ಇಲ್ಲ ಸೊ ನೀವು ತಿನ್ನುವಾಗ ಅವಾಗ ಬಾಯಿ ತುರಿಸೋಲ್ಲ ಇಲ್ಲ ಅಂದ್ರೆ ನಿಮಗೆ ಬಾಯಿ ತುರಿಸ್ತದೆ ಈ ಮುಳ್ಳಿದ್ರೆ ಈ ರೀತಿಯಲ್ಲೂ ತೆಗಿಬಹುದು ನೀವು ಅಂದ್ರೆ ಅವಾಗ ನಿಮಗೆ ಹಣ್ಣು ವೇಸ್ಟ್ ಆಗೋದು ತುಂಬಾ ಕಮ್ಮಿ ಆಗುತ್ತೆ ಇದೆಯಲ್ಲ ಈ ಮುಳ್ಳಿದೆಯಲ್ಲ ಇಲ್ಲಿ ಜಸ್ಟ್ ಈ ತರ ಮಣ್ಣಿನ ತೆಗಿಬಹುದು ನಿಮಗೆ ಹೀಗೆ ಮುಳ್ಳು ಮಾತ್ರ ಬರ್ತದೆ ಅವಾಗ ಇಲ್ಲ ಅಂದ್ರೆ ನಮಗೆ ಇಲ್ಲಿಂದ ಇಲ್ಲಿವರೆಗೆ ಹಣ್ಣು ಕೂಡ ಅದ್ರ ಜೊತೆ ಹೋಗುತ್ತೆ ಸೊ ಈ ರೀತಿಯಲ್ಲಿ ಮಾಡ್ಬೋದು ನಾವು ನೈಫ್ ದ ತುದಿ ಇದೆಯಲ್ಲ ಚೂರಿ ತುದಿಯಿಂದ ಈ ರೀತಿಯಲ್ಲಿ ಅದು ಮುಳ್ಳಲ್ಲಿದ್ದೋ ಅಲ್ಲಿ ಸುತ್ತ ಹೀಗೆ ಮಾಡಿ ತೆಗಿಬಹುದು ನಾವು ಕಿತ್ತುಬಿಡ್ಬೋದು ನೀಟಾಗಿ ಬರ್ತದೆ ನೋಡಿ ನೋಡಿ ಈ ಮುಳ್ಳನ್ನೆಲ್ಲ ತೆಗೆದಿದ್ದೇನೆ ನೀಟಾಗಿದೆ ಈಗ ಕ್ಲೀನ್ ಆಗಿದೆ ಈಗ ನಾವು ಇದನ್ನು ಕತ್ತರಿಸ್ಬೋದು ಈಗ ಇದನ್ನು ಕತ್ತರಿಸೋಣ ಇದು ಆಕ್ಚುಲಿ ಊರಿಂದ ತಂದಿರೋದು ಅಂದ್ರೆ ನಾನು ತಂದಿದ್ದಲ್ಲ ನಮ್ಮ ಫ್ರೆಂಡ್ ಅವರು ಊರಿಗೆ ಹೋಗಿದ್ರು ಊರಿಂದ ಅಂದ್ರೆ ಮಂಗಳೂರಿಂದ ತರಿಸಿರೋದು ಅವರ ತೋಟದಲ್ಲಿ ಬೆಳೆದಿರೋದು ತಂದು ಕೊಟ್ಟಿದ್ದಾರೆ ನನಗೆ ನಂತರ ಇಲ್ಲಿ ಮಿಟ್ಲಲ್ಲಿ ಇದಿರ್ತದೆ ನೋಡಿ ದಂಟದ ಇದೆಯಲ್ಲ
ಇದನ್ನು ತಿನ್ನಬಾರ್ದು. ಇದು ಆ್ಯಕ್ಚುಲಿ ಬಾಯಿ ಒಂದು ರೀತಿ ತುರಿಕೆ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಕೆಲವು ಚೆನ್ನಾಗಿರ್ತದೆ, ಕೆಲವು ಸರಿ ತುರಿಕೆ ಇರ್ತದೆ, ಸರಿಯಾಗಿ ಹಣ್ಣಾಗಿಲ್ಲ ಅಂದರೆ. ಸೊ ಇದನ್ನು ಕೂಡ ನಾವು ಕತ್ತರಿಸಿ ತೆಗೆದು ಬಿಡ್ಬೋದು. ನೋಡಿ, ಇದನ್ನು ಕಟ್ ಮಾಡಿ ತೆಗೆದು ನಂತರ ನೀವು ತಿನ್ಬೋದು. ಇದೀಗ ರೆಡಿ ಟು ಈಟ್ ಅಂತ ಹೇಳ್ತಾರಲ್ಲ, ಹಾಗೆ ತಿನ್ಬೋದು. ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ನಾವು ತಿನ್ಬೋದು. ಇದು ಹುಳಿ ಜಾಸ್ತಿ ಇದ್ದರೆ ನೀವು ಬೇಕಾದ್ರೆ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಇದಕ್ಕೆ, ಆವಾಗ ತುಂಬ ಚೆನ್ನಾಗಿರ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ವಿಟಮಿನ್ ಸಿ ಇದರಲ್ಲಿ ತುಂಬ ಜಾಸ್ತಿ ಇರ್ತದೆ. ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಬೂಸ್ಟರ್ ಕೂಡ ಅದು ತುಂಬ ತುಂಬ ಚೆನ್ನಾಗಿ ಇದಾಗುತ್ತದೆ, ನಮ್ಮ ಆರೋಗ್ಯ ವೃದ್ಧಿಸ್ತದೆ. ಹಾಗೆ ಇನ್ನೊಂದು ಏನಂತ ಹೇಳಿದರೆ ತುಂಬ ಕಫ ಇದ್ದರೆ ಇವನ್ ಮಕ್ಕಳಿಗೆ ಕೂಡ ನೀವು ಕೊಡ್ಬೋದು. ಕಫ ಜಾಸ್ತಿ ಇದ್ದರೆ ಅನಾನಸ್ನ ತಿನ್ನಿಸಿದ್ರೆ ನೀವು ಕಫ ಕ್ಲಿಯರ್ ಆಗುತ್ತೆ, ಮಕ್ಕಳಾಗಲಿ ದೊಡ್ಡವರಾಗಲಿ. ಇದು ತುಂಬ ಹೆಲ್ದಿ ಆ ವಿಷಯದಲ್ಲಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.